ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಹಾಗೂ ಒಣಗಿಸಿರುವಂಥ ಕಾಳು ಮೊಳಕೆ ಕಾಳಿನ ಉಪ್ಸಾರು ಮುದ್ದೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭ ತುಂಬ ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟೊಂಥರ ಉಪ್ಸಾರುಗಳ ವೆರೈಟಿಗಳನ್ನ ನೋಡಿರ್ತೀರಾ ಬಟ್ ಈ ರೀತಿ ಮಾಡಿ ನೋಡಿ ಹಬ್ಬ ಅಂತಲೇ ಹೇಳ್ಬೋದು ಅಷ್ಟು ತುಂಬಾ ಚೆನ್ನಾಗಿರುತ್ತೆ ರುಚಿ ನಾನು ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು ನನಗೆ ನಾನ್ ವೆಜ್ಗಿಂತ ಈ ರೀತಿ ಉಪ್ಸಾರ ತುಂಬ ಇಷ್ಟ ಆಗುವಂಥದ್ದು ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇ ಸಲ ನೀವು ನೋಡ್ತಿದ್ದೀರ ನಮ್ಮ ಚಾನಲ್ನ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಬನ್ನಿ ಇಂಗ್ರಿಡಿಯಂಟ್ಸ್ ಏನೇನು ಬೇಕು ಅಂತೇಳಿ ನೋಡೋಣ ಇಲ್ಲಿ ಮೊಳಕೆ ಕಟ್ಟಿಸಿರುವಂಥ ಹುಳ್ಳಿಕಾಳನ್ನು ಒಣಗಿಸಿರೋದನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮತ್ತು ಇಲ್ಲಿ ಒಂದು ಕೆಡ್ಡೆ ಬೆಳ್ಳುಳ್ಳಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಮತ್ತು ಒಂದು ಕಡ್ಡಿ ಕರಿಬೇವು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಮತ್ತು ಖಾರ ಆಲ್ರೆಡಿ ನಾನು ರುಬ್ಬಿಟ್ಕೊಂಡಿದ್ದೀನಿ ಮತ್ತು ಉಪ್ಸರ್ಕಾರದ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಇವಾಗ ಒಂದು ಸಣ್ಣ ಮಿಕ್ಸಿ ಜಾರನ್ನ ತಗೊಂಡು ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಅದರಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಾರನ ಈ ಜಾರ್ನಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಇವಾಗ ಇದು ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ಇನ್ಸ್ಟೆಂಟಾಗೆ ಬೇಗ ಆಗುತ್ತೆ ಫ್ರೆಂಡ್ಸ್ ತುಂಬ ಏನು ತಗೊಳ್ಳಲ್ಲ ಈ ರೆಸಿಪಿ ತುಂಬಾ ಈಸಿ ಮತ್ತು ತುಂಬ ಬೇಗ ಆಗುತ್ತೆ ಇವಾಗ ಮೊದಲಿಗೆ ಇಲ್ಲಿ ಒಂದು ಒಗ್ಗರಣೆಗೆ ಬಾಣಲಿನ ಇಟ್ಕೊಂಡು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸ್ಟವ್ನ ಹಚ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ಎಣ್ಣೆ ಬಿಸಿಯಾದ ನಂತರ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂತ ಅಂದ್ಲಿ ಆಗ ಬೆಳ್ಳುಳ್ಳಿನ ಹಾಕೊಳ್ಳೋಣ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವಾಗ ಸಾಸಿವೆ ಸಿಡಿದ ನಂತರ ಒಂದು ಗಟ್ಟೆ ಬೆಳ್ಳುಳ್ಳಿನ ಜಜ್ಜಿ ಬಿಡಿಸಿಟ್ಕೊಂಡಿದ್ದೆ ಇಟ್ಕೊಂಡಿದೆ ಸಿಪ್ಪೆನ ತೆಗೆದು ಅದನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಉಪ್ಸಾರಿಗೆ ಬೆಳ್ಳುಳ್ಳಿ ಒಗ್ಗರಣೆನೇ ಸೂಕ್ತ ಈರುಳ್ಳಿ ಹಾಕೋಬೋದ ಅಂತ ಹೇಳಿದ್ರೆ ಇಲ್ಲ ಬೆಳ್ಳುಳ್ಳಿ ಹಾಕ್ಕೊಂಡ್ರೇ ತುಂಬ ರುಚಿಯಾಗಿ ಬರುವಂಥದ್ದು ಈ ರೀತಿ ಒಗ್ಗರಣೆ ಮಾಡಿ ಮಾಡಿದ್ರೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ ಏನಪ್ಪ ಇವರು ಉಪ್ಸಾರು ಮಾಡ್ತಾರ ಇಲ್ಲ ಮಸಾಲೆ ಸಾರು ಮಾಡ್ತಾವ್ರ ಅಂತ ಅಂದ್ಕೊಂಬೇಡಿ ಈ ರೀತಿ ಮಾಡಿದ್ರೇ ಇದು ಚೆನ್ನಾಗಿ ಆಗುವಂಥದ್ದು ಇವಾಗ ನೀಟಾಗೆ ವಾಶ್ ಮಾಡಿ ಇಟ್ಕೊಂಡಿರುವಂಥ ಒಣಗಿರುವಂಥ ಮೊಳಕೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಮೊಳಕೆ ಕಟ್ಟಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಈ ಒಂದು ಬಾಕ್ಸಿನಲ್ಲಿ ಇಟ್ಕೊಬಿಟ್ರೆ ಯಾವಾಗ ಬೇಕಾದರೂ ಮಾಡ್ಕೊಬೋದು ಈ ರೆಸಿಪಿನ ಈಗ ಇದನ್ನು ವಾಶ್ ಮಾಡೋ ಉದ್ದೇಶ ಏನಂದರೆ ಹೊರಗಡೆ ಎಲ್ಲ ಒಣಗಾಕ್ದಾಗ ಏನಾದರೂ ಧೂಳು ಅಥವಾ ಏನಾದರೂ ಕಲೀಚ ತಾಕಿರ್ಬೋದು ಅದರಿಂದ ಇದನ್ನು ವಾಶ್ ಮಾಡ್ಕೋಬೇಕಷ್ಟೇ ಬೇರೆ ಇನ್ನೇನು ಅಲ್ಲ ಹಾಗೆ ನಾವು ಡ್ರೈ ಆಗಿ ಹಾಕ್ಕೊಳ್ತೀವಿ ಅಂದರೂ ಕೂಡ ಹಾಕೋಬೋದು ತೊಂದರೆ ಇಲ್ಲ ಬಟ್ ಈ ರೀತಿ ವಾಶ್ ಮಾಡಿ ಫ್ರೈ ಮಾಡಿದ್ರೆ ಇನ್ನೂ ರುಚಿ ಹೆಚ್ಚುತ್ತೆ ಮತ್ತು ಏನಾದರೂ ಗಲೀಜಿದ್ರೆ ಕ್ಲೀನ್ ಆಗುತ್ತೆ ಅಂತೇಳಷ್ಟೇ ವಾಶ್ ಮಾಡ್ಕೊಳ್ಳುವಂಥದ್ದು ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬೇಕಾಗತ್ತೆ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಇವಾಗ ಇದಕ್ಕೆ ರುಬ್ಬಿರೋಂಥ ಮಿಶ್ರಣನ ಹಾಕೊಳ್ಳುವಂಥದ್ದು ಉಪ್ಸರ್ಕಾರ ಮತ್ತು ಟೊಮೆಟೊ ಅಷ್ಟೇ ಬೇರೆ ಏನೂ ಅಲ್ಲ ಉಪ್ಸರ್ಕಾರದ ವೀಡಿಯೋ ನಾನು ಲಿಂಕ್ ಹಾಕಿರ್ತೀನಿ ಬೇಕು ಅಂದರೆ ಚೆಕ್ ಮಾಡಿ ಮತ್ತು ಮುದ್ದೆಯದು ವೀಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರೋದ್ರಿಂದ ಅದು ಎರಡು ವೀಡಿಯೋನ ನಾನು ಲಿಂಕ್ ಹಾಕ್ತೀನಿ ನೋಡಿಲ್ಲ ಇನ್ನೂ ಆ ವಿಡಿಯೋನ ಅಂತೇಳಿದರೆ ಹೋಗಿ ಚೆಕ್ ಮಾಡಿ ಇವಾಗ ನಾವು ರುಬ್ಕೊಂಡಿರುವಂಥ ಮಿಶ್ರಣ ಹಾಕಿದ ನಂತರ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಉಪ್ಸಾರು ಆ ಆ ಅಳತೆಗೆ ಮಾಡಿಕೊಳ್ಳುವಂಥದ್ದು ಫಸ್ಟಿಗೆ ಸ್ವಲ್ಪ ಉಪ್ಸಾರು ಖಾರ ಹಾಕಿದ ತಕ್ಷಣ ಒಂದು ಕುದಿ ಬರಲಿ ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಿದ ನಂತರ ನಾವು ನೀರನ್ನ ಹಾಕಿ ಎಷ್ಟು ಬೇಕೋ ಅಷ್ಟಕ್ಕೆ ಹೆಚ್ಚಿಸ್ಕೊಳ್ಳೋದು ಒಳ್ಳೆಯದು ಈ ರೆಸಿಪಿ ಎಷ್ಟು ಸರಳವಾಗಿದೆ ಅಂತೇಳಿದರೆ ಬ್ಯಾಚುಲರ್ಸ್ ಕೂಡ ಆರಾಮಸೆ ಮಾಡ್ಕೊಬೋದು ಅಷ್ಟು ಈಸಿಯಾಗಿರೋವಂಥ ರೆಸಿಪಿ ಇದು ಇವಾಗ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲೇಟ್ನ ಮುಚ್ಚಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡುವಂಥದ್ದು ನಾನು ಉಪ್ಪನ್ನು ಕೈ ಹಾಕ್ತಾ ಇದ್ದೀನಿ ಯಾಕೆಂದರೆ ನಮಗೆ ಅಭ್ಯಾಸ ಇರೋದರಿಂದ ಕೈ ಎಳಿತನಲ್ಲೇ ಗೊತ್ತಾಗುತ್ತೆ ಎಷ್ಟು ಅಂತೇಳಿ ನಿಮಗೆ ಹಾಗೆ ಗೊತ್ತಾಗಲ್ಲ ಅಂತ ಅನ್ನೋದಾದರೆ ಸ್ಪೂನ್ ಅಳತೆಯಲ್ಲಿ ನೋಡಿ ಹಾಕೊಬೋದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮತ್ತೆ ಕೂಡ ಹಾಕ್ಕೊಳ್ಬೋದು ಹಾಕುವಾಗ ಸ್ವಲ್ಪ ಕಡಿಮೆನೇ ಹಾಕಿ ಆ ನಂತರ ಕಡಿಮೆ ಆಯಿತು ಅಂದರೆ ಸ್ವಲ್ಪ ಹಾಕೋಬೋದಾಗಿದೆ ಜಾಸ್ತಿ ಆಗಿಬಿಟ್ರೆ ಮತ್ತೆ ಹಾಕಿ ಎಲ್ಲ ಮಾಡ್ತು ಅಂದರೆ ಉಪ್ಸಾರು ರುಚಿನೇ ಇರೋದಿಲ್ಲ ಇವಾಗ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಅರ್ಧ ಚೆನ್ನಾಗಿ ಬೆಂದಿದೆ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ತಾ ಇರೋದ್ರಿಂದ ಬೇಗನೆ ಆಗೋಗುತ್ತೆ ಇದು ತುಂಬ ಒತ್ತೇನು ತೊಗೊಳ್ಳಲ್ಲ ಒಂದು ಎಂಟರಿಂದ ಹತ್ತು ನಿಮಿಷ ತಗೊಳ್ಳುತ್ತೆ ಅಷ್ಟೆ ನೀವು ಇದನ್ನೆಲ್ಲ ರೆಡಿ ಮಾಡಿ ಒಗ್ಗರಣೆ ಮಾಡಿ ಇದನ್ನು ಬೇಯಿಸೋದಿಕ್ಕೆ ಒಂದು ಎಂಟರಿಂದ ಹತ್ತು ನಿಮಿಷ ಅಷ್ಟೇ ಟೈಮ್ ತಗೊಳ್ಳೋವಂಥದ್ದು ತುಂಬ ಕಡಿಮೆ ಟೈಮಲ್ಲಿ ತುಂಬ ರುಚಿಯಾಗಿ ಆಗುವಂಥ ಉಪ್ಸಾಂಬಾರು ಅಂತಲೇ ಹೇಳ್ಬೋದು ಇದನ್ನು ಒಂದು ಸೈಡಲ್ಲಿ ಉಪ್ಸಾರು ರೆಡಿ ಆಗೋ ಅಷ್ಟರಲ್ಲಿ ಇನ್ನೊಂದು ಸೈಡಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಕೊಂಬಿಟ್ರಂತೂ ಅದ್ಭುತವಾದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಉಪ್ಸಾರು ರೈಸಿದ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಈ ನಾವು ಚನ್ನಪಟ್ಟಣ ರಾಮನಗರ ಮಂಡ್ಯ ಸೈಡ್ ಅಂತಂದ ತಕ್ಷಣ ಮುದ್ದೆ ಕೇಳಬೇಕಾ ಉಪ್ಸಾರು ಬಸ್ಸಾರು ನಾಟಿ ಕೋಳಿ ಸಾಂಬಾರು ಮಟನ್ ಸಾಂಬಾರು ಏನೇ ಆಗಿದ್ದರೂ ಕೂಡ ನಮಗೆ ಮುದ್ದೆನೇ ಒಳ್ಳೆ ಕಾಂಬಿನೇಷನ್ ಅದರಲ್ಲೂ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಬಡಿಸ್ತಾ ಇದ್ರೆ ಅದ್ರ ಮಜನೇ ಬೇರೆ ಫ್ರೆಂಡ್ಸ್ ಒಗ್ಗರಣೆ ಹಾಕೋದಿಕ್ಕೆ ಒಂದು ಮೂರರಿಂದ ನಾಲ್ಕು ನಿಮಿಷ ಅದನ್ನು ತಗೊಳ್ತೆ ಮತ್ತು ಚೆನ್ನಾಗಿ ಬೇಯೋದಿಕ್ಕೆ ಒಂದು ಐದು ನಿಮಿಷ ಸಾಕು ಫ್ರೆಂಡ್ಸ್ ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ ತುಂಬಾ ಸರಳ ತುಂಬಾ ಈಸಿ ಅಂತಲೇ ಹೇಳ್ಬೋದು ಖಾರ ರೆಡಿ ಇದ್ರಂತೂ ಇನ್ಸ್ಟಂಟಾಗೆ ಫಟಾಫಟ್ ಅಂತೇಳಿ ಮಾಡ್ಕೊಳ್ಬೋದು ಕಾಳನ್ನು ಒಣಗಿಸಿ ಹಾಗೆ ಎತ್ತಿಟ್ಕೊಂಡಿದ್ರೆ ಯಾವಾಗ ಬೇಕಾದರೂ ಇನ್ಸ್ಟೆಂಟಾಗಿ ಈ ರೀತಿ ಉಪ್ಸಾರು ಮಾಡ್ಕೊಳ್ಬೋದು ಇವಾಗಿದು ಐದು ನಿಮಿಷ ಬೆಂದಿದೆ ಸಾಕು ಫ್ಲೇಮ್ನ ಹಾಫ್ ಮಾಡಿ ಲೀಡನ್ನ ಕ್ಲೋಸ್ ಇದ್ದೀನಿ ಉಪ್ಸಾರು ಬಿಸಿ ಇದ್ದಾಗಲೇ ಬಿಸಿ ಬಿಸಿ ರಾಗಿ ಮುತ್ತೆ ಜೊತೆ ಒಂದು ಸ್ಪೂನ್ ತುಪ್ಪ ಹಾಕಿ ನಾನು ತಟ್ಟೆಗೆ ಸರ್ವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲಾಟ್ಸ್ ಆಫ್ ಲವ್ ಫ್ರಮ್ ಪುಷ್ಪ ಗೌಡ